ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರೆನಾಲ್ಡ್ ಕಂಪನಿಯ ನೂತನ ಡೆಸ್ಟರ್ ಎಸ್ಯುವಿ ಕಾರನ್ನು ಬಳ್ಳಾರಿಯಲ್ಲಿ ಬಳ್ಳಾರಿ ರೈತ ಮುಖಂಡ ಪುರುಷೋತ್ತಮ್ ಗೌಡರ್ ಅವರು ಲಾಂಚ್ ಮಾಡಿದ್ದರು. ಡೆಸ್ಟರ್ ಎಸ್ಯುವಿ ಕಾರಿನ ಬಗ್ಗೆ ಮಾತನಾಡಿದ ಅವರು, ನಾನು ಕೂಡ ಈ ಕಾರನ್ನು ತೆಗೆದುಕೊಳ್ಳುತ್ತೇನೆ, ನಮ್ಮ ರೈತರಿಗೆ ಈ ಕಾರ್ ತುಂಬಾ ಚೆನ್ನಾಗಿದೆ ಎಂದು ಹೇಳಿಕೆ ನೀಡಿದರು. ನಮ್ಮ ತಂದೆಯವರು 53ರಲ್ಲೇ ಕಾರ್ ತರ್ತಕ್ಕಂಥವ್ರು ಪ್ರಯತ್ನ ಮಾಡಿದರು. ಅವರು 75ರಲ್ಲಿ ಅವರು ನಿಧನರಾದ ನಂತರ ಆಗಿನ ನಾವು 2000ರಲ್ಲಿ ಮತ್ತೆ ಕಾರನ್ನ ಪ್ರಾರಂಭ ಮಾಡಿದ್ವಿ. ಒಂದು 4-5 ಕಾರುಗಳನ್ನ ನಾನು ಬದಲಾವಣೆ ಮಾಡಿದೆ. ಆದರೆ ನಾನು ಬಹಳ ಇಷ್ಟಪಟ್ಟು ಕೇಳಿದೆ, ನನಗೆ ಏನಾದರೂ ಕೂಡ ಒಂದು ಕಾರ್ ಕಮ್ಮಿ ಇದ್ದಂಗ ರಫ್ ಈಗ ರೈತರ ತಕ್ಷಣ ನಾವು ಸ್ಮೂತ ಓಡಾಡೋದಾಗಲ್ಲ, ನಮ್ಗೆಲ್ಲ ಕಡೆ ನಾವು ಎಲ್ಲ ರಸ್ತೆಗಳ ಓಡಾಡ್ತಕ್ಕಂಥ ಒಂದು ರಫ್ ವೆಹಿಕಲ್ ಬೇಕು. ಇದ್ರ ಬಗ್ಗೆ ಹೆಂಗಂತಂದ್ರೆ ಎಲ್ಲ ವಿಚಾರ ಮಾಡಿದಾಗ ನಮ್ಮ ಆತ್ಮೀಯರೊಬ್ಬರು ಹೇಳಿದ್ರು, ಜೀಪ್ ಅಲ್ಲ ಕಾರ ಅಲ್ಲ ಎಲ್ಲ ತರನು ಒಂದು ನೀನು ಹುಡ್ದಾಗ ಓಡಾಡು ಹೊಲದಾಗ ಓಡಾಡು ಎಲ್ಲ ಬಹಳ ಚೆನ್ನಾಗಿತ್ತು ಕಷ್ಟ ಅಂತಂದ್ರೆ ಈಗ ಲಾಂಚ್ ಆಗ್ತಾ ಇದೆ. ದಯವಿಟ್ಟು ಅದೇ ತಗೋಬೇಕಂದಾಗ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ತಗಲ್ಕೋಡ್ಲಿಂದ ಸಿದ್ದರಾಮಯ್ಯ ಸ್ವಾಮಿಯವರು ಮತ್ತು ಬಳ್ಳಾರಿಯಿಂದ ನಾನು ಇಬ್ಬರು ಕೂಡ ಫಸ್ಟ್ ಎಕ್ಸಾಮ್. ಇಬ್ಬರಿಗೆ ಕರ್ನಾಟಕದಲ್ಲಿ ಒಂದೇ ಸರ್ ಸಿಕ್ಕಿಲ್ಲ, ಅವ್ರಿಗೆ ಬೆಂಗಳೂರಲ್ಲಿ ಸಿಕ್ತು, ನನಗೆ ಮಂಗಳೂರಲ್ಲಿ ಸಿಕ್ತು. ಅಂದ್ರೆ ಕಾರನ್ನ 4 ವರ್ಷ ಉಪಯೋಗಿಸಿದ್ದು ಬದಲಾವಣೆ ಮಾಡಿದಾಗ ಮತ್ತೆ ಬೇರೆ ಕಾರ್ ತಗೊಂಡ್ರೆ ಅಂತ ಹೇಳಿದ್ರು. ನನಗೆ ಅನಿಸ್ತು ಬೇರೆ ಕಡೆ ಎಲ್ಲ ಬೇರೆ ವಾಹನಗಳೆಲ್ಲ ಹೋಗಿ ಬಂದಿವಿ ಶೋರೂಮ್ ಅಲ್ಲಿ, ಆದ್ರೂ ಮನಸ್ಸಾಗ್ಲಿಲ್ಲ. ಅಷ್ಟರೊಳಗಾಗಿ ನಾನು ಯಾಕೋ ಬೇರೆ ಕೆಲಸ ಮನೆ ಕಡೆ ಚಳುವಿಕೆ ಹೋಗ್ತಾ ಇದ್ದೆ. ನಂದು ಈ ಶೋರೂಮ್ ಆಗೋದು ನೋಡಿದ್ರೆ ಬಹಳ ಸಂತೋಷ, ಯಾಕಂದ್ರೆ ಒಂದೇ ಶೋರೂಮ್ ಇದ್ರೆ ನಾನು ನಿಜವಾಗ ಬದಲಾವಣೆ ಆಗ್ತಾ ಇದ್ದೆ. ಆದ್ರೆ ಶೋರೂಮ್ ಇಲ್ಲೇ ಬಂದ್ರೆ ನೋಡಿ ಬಹಳ ಸಂತೋಷ ಆಯ್ತು. ಹಂಗಾಗಿ ಅವತ್ತು ನಿನ್ನ ರಿಯಾಜ್ ಇದ್ರು ಮ್ಯಾನೇಜರ್ ಇದ್ರು ಬಂದು ಅವ್ರು ಮಾತಾಡ್ಸ್ಕೊಂಡು ಅವತ್ತಿನ ನಾನು ಕಾರ್ ಬುಕ್ ಮಾಡಿ. ಅಂತ ಯಾಕೆ ವಿಚಾರ ಹೇಳ್ತಾ ಇದೀವಿ ಅಂತ ನಮ್ಮ ಹಲವಾರು ರೈತರು ಹೇಳ್ತಿರ್ತಾರೆ. ಇಲ್ಲಪ್ಪ ದಯವಿಟ್ಟು ಇದನ್ನ ತಗೊಳ್ರಿ, ಕಾರ್ ಅಂದ್ರೆ ಕಾರ್ ತರ ಇರುತ್ತೆ, ರಫ್ಗೆ ರಫ್ ವೆಹಿಕಲ್ ಬರುತ್ತೆ. ಇವತ್ತು ನಮ್ಮ ಅಲ್ಲಿ ತುಂಬಾ ಜಲಾಶಯದ ಕೂಡ ತುಂಬಾ ಸಿಗಬಹುದು. ಇವತ್ತು ಪತ್ರಿಕಾ ಮಾಧ್ಯಮದಲ್ಲ ಅದಕ್ಕೆ ಕಾರಣ ಕೂತ್ರೆ ಯಾಕಂದ್ರೆ ಬೇರೆ ವೆಹಿಕಲ್ ಹೋಗ್ತಾ ಇದ್ದಿಲ್ಲ. ಹಂಗಾಗಿ ನಮ್ಮ ಡ್ರೈವರ್ ಹೇಳಿದ್ವಿ, ನಮ್ ಇವತ್ತಿಲ್ಲ ಆತ್ಮೀಯ ಎಲ್ಲರಾದ್ರೆ ಅವ್ರಿಗೆ ಹೇಳ್ಬಿಟ್ಟಿದ್ವಿ, ಯಾರೇ ಮಿನಿಸ್ಟರ್ ಎಂಎಲ್ಎ ಬಂದ್ರು ಕೂಡ ನಮ್ ನ್ಯಾಷನಲ್ ಕಾರ್ ಹೋಗಿ ರೌಂಡಕ್ಕೆ ಬರೋದು ತುಂಗಭದ್ರ ಡ್ಯಾಮ್. ಅಂದ್ರೆ ಆಗಿರ್ತಕ್ಕಂತ ಒಂದು ಹೆಚ್ಚಿನ ಕಷ್ಟದಲ್ಲಿ ಇರ್ತಕ್ಕಂಥ ವಿಚಾರ, ಯಾಕಂದ್ರೆ ಇಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಕರ್ಕೊಂಡ್ರೆ ಅಂತ ಹೊರತಕ್ಕಂಥ ವಿಚಾರ ಅಲ್ಲ. ವಾಸ್ತವ ಪರಿಸ್ಥಿತಿಯನ್ನು ಗೊತ್ತಿರೋದಕ್ಕಾಗಿನ ಇವತ್ತು 2 ಸರ್ ಕೂಡ ನಾವು ದರ್ಶನ ತಾಂಡ್ವಿ. ಅದರಲ್ಲಿ ಇವತ್ತು ಡೀಸೆಲ್ ಉಳಿತಾಯ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ, ಸಾಮರ್ಥ್ಯತೆ ಇದೆ, ರಫ್ ರೋಡ್ ಅಲ್ಲೇ ಓಡಾಡ್ತಕ್ಕಂಥ ಒಂದು ಸಾಮರ್ಥ್ಯತೆ ಇದೆ. ಈಗ ಬೆಳಗ್ಗೆ 8 ಗಂಟೆಗೆ ನಾವಿಲ್ಲಿ ಬಳ್ಳಾರಿಯಲ್ಲಿ ಟಿಫನ್ ಮಾಡ್ಕೊಂಡ್ಬಿಟ್ರೆ ಬೆಂಗಳೂರಲ್ಲಿ ವಿಧಾನಸೌಧದಲ್ಲೆಲ್ಲ ಕೆಲಸ ಮುಗಿಸಿದ್ರೆ ರಾತ್ರಿ ಮತ್ತೆ 10 ಗಂಟೆಗೆ ಬಂದು ಬಾಯ ಊಟ ಮಾಡ್ತೀವಿ. ಈ ರೀತಿಯ ಒಂದು ಸಾಮರ್ಥ್ಯತೆ ಇದೆ. ಹಂಗಾಗಿ ಎಲ್ಲಾ ರೀತಿಯಾಗಿ ಸಾಮರ್ಥ್ಯತೆ ಉಳ್ಳಂತ ಒಂದು ಗಾಡಿನ ಇವತ್ತಿನ ಈ ರೀತಿಯಾಗಿ ತಯಾರು ಮಾಡಿ ನಮ್ಮ ಮುಖ್ಯವಾಗಿ ರೈತಾಪಿಯಾಗಿ ಎಲ್ಲರಿಗೂ ಕೂಡ ಇದನ್ನ ಲಾಂಚ್ ಮಾಡತಕ್ಕಂಥ ಬಹಳ ಸಂತೋಷ ವಿಚಾರ ಇದೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.